ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚುರುಕುಗೊಂಡಂತ ಪಿಎಸ್ಐ ಹಗರಣದ ತನಿಖೆ. ಮೂವರು ಆರೋಪಿಗಳನ್ನು ಬಂಧಿಸಿದಂತ ಸಿಐಡಿ. ಮತ್ತೆ ಚುರುಕುಗೊಂಡಿದೆ ಪಿಎಸ್ಐ ಹಗರಣದ ಪ್ರಕರಣ. ಬಾಲಕ ವಸತಿ ನೀಲಿಯ ವಾರ್ಡನ್ ಬಸವರಾಜ್ ಮತ್ತೆ ಎಫ್ಡಿಎ ಚಂದ್ರಕಾಂತ್ ವಿದ್ಯಾರ್ಥಿ ಶಶಿಧರ್ ಬಂಧನವಾಗಿದೆ. ಮೂವರನ್ನ ಬಂಧನ ಮಾಡಿರುವಂತ ಸಿಐಡಿ ಅಧಿಕಾರಿಗಳು ಬ್ಲೂಟೂತ್ ಮೂಲಕ ಉತ್ತರ ಹೇಳಿಕೊಟ್ಟಿದ್ದಂತ ಆರೋಪಿಗಳು ಕಲಬುರಗಿಯಲ್ಲಿ ದಾಖಲಾಗಿದ್ದ ಕೇಸ್ ಹಿನ್ನೆಲೆ ಅರೆಸ್ಟ್ ಆಗಿದ್ದಾರೆ ಮೂವರು. ಮೂವರು ಆರೋಪಿಗಳನ್ನ ಬಂಧಿಸಿರುವಂತಹ ಸಿಐಡಿ ಅಧಿಕಾರಿಗಳು ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚುರುಕುಗೊಂಡಂತ ಪಿಎಸ್ಐ ಹಗರಣದ ತನಿಖೆ. ಮೂವರು ಆರೋಪಿಗಳನ್ನ ಬಂಧಿಸಿದಂತ ಸಿಐಡಿ. ಮತ್ತೆ ಚುರುಕುಗೊಂಡಿದೆ ಪಿಎಸ್ಐ ಹಗರಣದ ಪ್ರಕರಣ. ಬಾಲಕ ವಸತಿ ನೀಲಿಯ ವಾರ್ಡನ್ ಬಸವರಾಜ್ ಮತ್ತೆ ಎಫ್ಡಿಎ ಚಂದ್ರಕಾಂತ್ ವಿದ್ಯಾರ್ಥಿ ಶಶಿಧರ್ ಬಂಧನವಾಗಿದೆ. ಮೂವರನ್ನ ಬಂಧನ ಮಾಡಿರುವಂತ ಸಿಐಡಿ ಅಧಿಕಾರಿಗಳು ಬ್ಲೂಟೂತ್ ಮೂಲಕ ಉತ್ತರ ಹೇಳಿಕೊಟ್ಟಿದ್ದಂತ ಆರೋಪಿಗಳು ಕಲಬುರಗಿಯಲ್ಲಿ ದಾಖಲಾಗಿದ್ದ ಕೇಸ್ ಹಿನ್ನೆಲೆ ಅರೆಸ್ಟ್ ಆಗಿದ್ದಾರೆ ಮೂವರು. ಮೂವರು ಆರೋಪಿಗಳನ್ನ ಬಂಧಿಸಿರುವಂತ ಸಿಐಡಿ ಅಧಿಕಾರಿಗಳು ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚುರುಕುಗೊಂಡಂತ ಪಿಎಸ್ಐ ಹಗರಣದ ತನಿಖೆ. ಮೂವರು ಆರೋಪಿಗಳನ್ನ ಬಂಧಿಸಿದಂತ ಸಿಐಡಿ. ಮತ್ತೆ ಚುರುಕುಗೊಂಡಿದೆ ಪಿಎಸ್ಐ ಹಗರಣದ ಪ್ರಕರಣ. ಬಾಲಕ ವಸತಿ ನೀಲಿಯ ವಾರ್ಡನ್ ಬಸವರಾಜ್ ಮತ್ತೆ ಎಫ್ಡಿಎ ಚಂದ್ರಕಾಂತ್ ವಿದ್ಯಾರ್ಥಿ ಶಶಿಧರ್ ಬಂಧನವಾಗಿದೆ. ಮೂವರನ್ನ ಬಂಧನ ಮಾಡಿರುವಂತ ಸಿಐಡಿ ಅಧಿಕಾರಿಗಳು ಬ್ಲೂಟೂತ್ ಮೂಲಕ ಉತ್ತರ ಹೇಳಿಕೊಟ್ಟಿದ್ದಂತ ಆರೋಪಿಗಳು ಕಲಬುರಗಿಯಲ್ಲಿ ದಾಖಲಾಗಿದ್ದ ಕೇಸ್ ಹಿನ್ನೆಲೆ ಅರೆಸ್ಟ್ ಆಗಿದ್ದಾರೆ ಮೂವರು. ಮೂವರು ಆರೋಪಿಗಳನ್ನ ಬಂಧಿಸಿರುವಂತ ಸಿಐಡಿ ಅಧಿಕಾರಿಗಳು ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.